ಯಾವುದೇ ಒತ್ತಡಕ್ಕೆ ಮನೆಯಿದೆ, ಸತ್ಕರ್ಮದಿಂದ ಜೀವನ ಸಾಗಿಸಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಪ್ರೊಫೆಸರ್ ಇವಿ ಗಿರೀಶ್ ಹೇಳಿದರು. ಯಾವುದೇ ಒತ್ತಡಕ್ಕೆ ಮನೆಯಿದೆ, ಸತ್ಯದ ಮಾರ್ಗದಿಂದ ಜೀವನ ನಡೆಸುವುದೇ ನಿಜವಾದ ಆಧ್ಯಾತ್ಮಿಕ ಮಾರ್ಗ ಎಂದು ಪ್ರೊಫೆಸರ್ ಇವಿ ಗಿರೀಶ್ ಹೇಳಿದರು. ಅವರು ಚಿಕ್ಕೋಡಿಯ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಯಂ ನಿರ್ವಹಣಾ ವಿಷಯದ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಭಾರತೀಯರು ಪ್ರತಿಯೊಂದನ್ನು ಕೇಳಿ ಕಾರ್ಯಪ್ರವೃತ್ತರಾಗುತ್ತಾರೆ, ಆದರೆ ಯಾರು ತನ್ನ ಸ್ವಂತಕ್ಕೆ ಪ್ರಶ್ನಿಸದೆ ಜೀವನದಲ್ಲಿ ಸಾಗುವುದು ತೊಡಕು ತಂದೊಡ್ಡುತ್ತದೆ. ಸತ್ಯಕ್ಕೆ ಬೆಲೆ ಕೊಟ್ಟು ಜೀವನದಲ್ಲಿ ಸಾಗಬೇಕು ಎಂದರು. ಜಗತ್ತಿನಲ್ಲಿ ಕಣ್ಣು ಮುಚ್ಚಿ ಯಾರನ್ನು ನಂಬದಿರಿ, ಸತ್ಯದ ಮನಸ್ಸಿನಿಂದಿದ್ದರೆ ಜಯ ನಿಶ್ಚಿತ. ಮನುಷ್ಯ ಗುರಿ ತಲುಪಲು ಅವನ ಪರಿಶ್ರಮ ಹಾಗೂ ದೃಢ ನಿರ್ಧಾರಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದರು. ಪೊಲೀಸರಿಗೆ ದಂಡ ವಿಧಿಸಲು ಹಿಂಜರಿಯದ ನಾವುಗಳು ರಸ್ತೆ ನಿಯಮ ಪಾಲಿಸದೆ ಹೆಲ್ಮೆಟ್ ಧರಿಸದೆ ತಮ್ಮ ಅತಿ ಮೌಲ್ಯಯುತ ಜೀವ ಕಳೆದುಕೊಳ್ಳುತ್ತೇವೆ. ಭಾರತ ಸರ್ಕಾರ ಈ ಬಗ್ಗೆ ಅರಿವು ಮೂಡಿಸಿದರೂ ನಿಷ್ಕಾಳಜಿ ತೋರಿಸುವುದು ಸರಿಯಲ್ಲ. ಪಾಲಕರು ತಮ್ಮ ಮನೆಯಿಂದ ಮಕ್ಕಳಿಗೆ ಪಾಠ ಕಲಿಸಬೇಕೆಂದು ಪಾಲಕರಿಗೂ ಸಹಿತ ಇವಿ ಗಿರೀಶ್ ಕಿವಿಮಾತು ಹೇಳಿದರು. ಭವಿಷ್ಯದ ಬಗ್ಗೆ ಆಗು ಹೋಗುವಿನ ಚಿಂತಿಸುವುದನ್ನು ಬಿಟ್ಟು ಯೋಜನೆಗಳನ್ನು ರೂಪಿಸಿದ್ದೇ ಆದರೆ ಯಶಸ್ಸು ಸುಲಭ. ತಾಳ್ಮೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸಿನ ಪಥದತ್ತ ಸಾಗಿರಿ ಎಂದು ಕಿವಿಮಾತು ಹೇಳಿದರು. Time management, that resource management, in sub management se bahut zaruri hai self management. Aur pata hai, with due respect, kyun hum self management ko importance nahi dete? Kyunki time kahan hai? Subah uth ke bachchon ko school bhejna hai, wo bhi baat hai. Phir khana bhi banana hai, phir kapde bhi dhona hai, phir ghar ko bhi safai karna hai, phir shaam bachche ko bhi karna hai, phir khana khata hai. दीदी कहाँ है टाइम? पता है कब टाइम मिलेगा? 60 साल के बाद, जब रिटायर हो जाएंगे. जब रिटायर हो जाएंगे तो सेल्फ मैनेजमेंट के लिए, जब रिटायर्ड हो जाएंगे, इतने टायर्ड हो जाएंगे ना जी जी के, तब हिम्मत ही नहीं बचेगा. वो सत्य घर में अगर छोटा बच्चा भी करे तो भी स्वीकार कर लेगा, मेरे जैसा कोई व्यक्ति करे तो भी स्वीकार कर लेगा. हु इज सेइंग इज नॉट इम्पोर्टेंट. What and that what should be truthful. Unfortunately, aaj hum itne influenced ho gaye by whom it is being said. Wo jhoot bhi bole na to bhi hum maan lete. I'll make it complicated. Self management dekho kitna gadbad ho gaya. Aaj maan lijiye main kehta hu aapko ki my 46 years of experience traveling across the whole of the country very extensively and abroad also. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಅಕ್ಕನವರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.